ಶರಣು ಶರಣಾರ್ಥಿಗಳು ಸಹೋದರರೇ, ನಾನು ಇಂದು ತಮ್ಮೆದುರು ಕೆಲವು ಬಹು ಮಹತ್ವದ ಪ್ರಶ್ನೆಗಳನ್ನು ಇಡುತ್ತಿದ್ದೇನೆ. ಉತ್ತರ ತಾವು ಮಾತ್ರ ಗುರುತಿಸಬೇಕು. ಭಾರತ ದೇಶದ ಸಮಸ್ಯೆ ಬಡತನವೋ ಅಥವಾ ಮಾನಸಿಕ ಗುಲಾಮಗಿರಿಯೋ? ಇದರ ಜೊತೆಗೆ ನನ್ನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳು ಮೂಡುತ್ತಿವೆ. ಭಾರತ ದೇಶದ ಮೂಲ ಸಮಸ್ಯೆ ಏನು ಎನ್ನುವ ಬಗ್ಗೆ ನಾವೆಲ್ಲ ಚಿಂತಿಸಬೇಕಿದೆ. ಈ ದೇಶದ ಅಸಲಿ ಸಮಸ್ಯೆ ಬಡತನವೇ ಆಗಿದ್ದರೆ ಜ್ಯೋತಿಬಾ ಫುಲೆಯವರು 1873ರಲ್ಲಿ ತಮ್ಮ ಮೊದಲ ಪುಸ್ತಕದಲ್ಲಿ ಬಡತನದ ಬಗ್ಗೆ ಮಾತ್ರ ಬರೆಯುತ್ತಿದ್ದರು. ಫುಲೆಯವರು ಮಾನಸಿಕ ಗುಲಾಮಗಿರಿಯ ಕುರಿತು ಅತ್ಯಂತ ಹೆಚ್ಚಿನ ಆದ್ಯತೆಯಿಂದ ಬರೆಯಲು ಕಾರಣವೇನು ಎಂದು ನಾವು ಚಿಂತಿಸಬೇಕಿದೆ. ಮಾನಸಿಕ ಗುಲಾಮಗಿರಿ ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅದು ನಮ್ಮ ಚಿಂತನ ಶಕ್ತಿ ಅಥವಾ ಯೋಚಿಸುವ ಸಾಮರ್ಥ್ಯ ಹಾಳು ಮಾಡುತ್ತದೆ. ಸ್ವತಂತ್ರ ಭಾರತದಲ್ಲೂ ನಾವು ಸ್ವತಂತ್ರ ಪಡೆದಿದ್ದೇವೆ ಎನ್ನುವ ಭ್ರಮೆಯಲ್ಲಿದ್ದೇವೆ, ಆದರೆ ನಾವು ಒಂದಿಲ್ಲ ಒಂದು ಬಗೆಯಲ್ಲಿ ಮಾನಸಿಕ ಗುಲಾಮಗಿರಿಗೆ ಬಲಿಯಾಗುತ್ತಿದ್ದೇವೆ. ನನ್ನ ಮುಖ್ಯ ಪ್ರಶ್ನೆಗಳು: ವರ್ಣಾಶ್ರಮ ವ್ಯವಸ್ಥೆ ಹುಟ್ಟು ಹಾಕಿದವರು ಯಾರು? ಜಾತಿ ವ್ಯವಸ್ಥೆ ರಚಿಸಿದವರು ಯಾರು? ಶೂದ್ರ ಅತಿಶೂದ್ರರನ್ನು 6,000 ಚಿಲ್ಲರೆ ಜಾತಿಗಳಲ್ಲಿ ವಿಭಜಿಸಿ ಒಡೆದವರು ಯಾರು? ಶೂದ್ರ ಅತಿಶೂದ್ರ ಮತ್ತು ಸ್ತ್ರೀಯರಿಗೆ ಶಿಕ್ಷಣದಿಂದ ವಂಚಿಸಿದವರು ಯಾರು? ದೇವದಾಸಿ ಪದ್ಧತಿಯನ್ನು ಹುಟ್ಟುಹಾಕಿ ಸ್ತ್ರೀಯನ್ನು ಲೈಂಗಿಕವಾಗಿ ಶೋಷಿಸಲು ಕಾರಣರಾದವರು ಯಾರು? ಬ್ರಾಹ್ಮಣೀ ಶುದ್ಧೀಕರಣದ ಹೆಸರಿನಲ್ಲಿ ಮದುವೆಯಾದ ಮೊದಲ 3 ರಾತ್ರಿಗಳು ಶೂದ್ರ ಹೆಣ್ಣುಮಗಳು ಬ್ರಾಹ್ಮಣನೊಂದಿಗೆ ಕೂಡಬೇಕು ಎನ್ನುವ ವಿಕೃತ ಪರಂಪರೆ ಹುಟ್ಟುಹಾಕಿದವರು ಮತ್ತು ಅದನ್ನು ಸಮರ್ಥಿಸುವವರು ಯಾರು? ಮಹಿಳೆಯನ್ನು ಭೋಗದ ವಸ್ತುವಾಗಿ ಮಾಡಿದವರು ಯಾರು? ಬಾಲ್ಯ ವಿವಾಹ ಆರಂಭಿಸಿದವರು ಮತ್ತು ಅದನ್ನು ಸಮರ್ಥಿಸುವವರು ಯಾರು? ಗಂಡ ಸತ್ತಾಗ ಹೆಂಡತಿ ಪತಿಯ ಚಿತೆ ಏರುವ ಸತಿ ಸಹಗಮನದಂಥ ಕ್ರೂರ ಪದ್ಧತಿಯನ್ನು ಹುಟ್ಟುಹಾಕಿದವರು ಯಾರು? ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಮೌಢ್ಯ ಕಂದ ಆಚಾರಗಳನ್ನು ಸೃಷ್ಟಿಸಿ ಜನರನ್ನು ಶೋಷಿಸುವ ಯಥಾಸ್ಥಿತವಾದಿಗಳು ಯಾರು? ಹಿಂದೂ ಕೋಡ್ ಬಿಲ್ಲನ್ನು ಅಂದು ವಿರೋಧಿಸಿ ಮಹಿಳೆಯರಿಗೆ ಸಮಾನ ಅಧಿಕಾರ ನೀಡುವುದನ್ನು ತಪ್ಪಿಸಿದವರು ಯಾರು? ಈ ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ನಾವು ಕಂಡುಕೊಳ್ಳಬೇಕಾಗಿದೆ. ಈಗ ನಾವು ಸ್ವತಂತ್ರ ಭಾರತದ ಸ್ಥಿತಿಗತಿಗಳನ್ನು ಅವಲೋಕಿಸೋಣ. ನ್ಯಾಯಾಂಗದಲ್ಲಿ ಯಾರ ಪ್ರಾಬಲ್ಯ ಹೆಚ್ಚಿದೆ? ಮಾಧ್ಯಮಗಳು ಯಾರ ನಿಯಂತ್ರಣದಲ್ಲಿವೆ? ಸಂಸತ್ತು ಮತ್ತು ಮಂತ್ರಿಮಂಡಲದಲ್ಲಿ ಯಾರ ಪ್ರಾಬಲ್ಯವಿದೆ? ಕಾರ್ಯಾಂಗದಲ್ಲಿ ಯಾರ ಪ್ರಾಬಲ್ಯವಿದೆ? ವಿಶ್ವವಿದ್ಯಾಲಯದ ಕುಲಪತಿ, ಕಾಲೇಜು ಪ್ರಾಚಾರ್ಯ, ಪ್ರಾಧ್ಯಾಪಕ ಮತ್ತು ಶಿಕ್ಷಕರಿಂದ ಹಿಡಿದು ಶಿಕ್ಷಣ ರಂಗದ ಪ್ರತಿಯೊಂದು ಆಯಕಟ್ಟಿನ ಜಾಗಗಳು ಅತಿಕ್ರಮಿಸಿ ಕುಂತವರು ಯಾರು? ಇದಕ್ಕೂ ಸ್ಪಷ್ಟ ಉತ್ತರ ನಾವು ಹುಡುಕಬೇಕಿದೆ. ಮಹಿಳೆಗೆ ಗುಲಾಮಳನ್ನಾಗಿ ಮಾಡಿ ಶಿಕ್ಷಣದಿಂದ ವಂಚಿಸಿ ಶಾರೀರಿಕ ಮತ್ತು ಮಾನಸಿಕ ಶೋಷಣೆಗೆ ಒಳಪಡಿಸಿ ಸಂಪತ್ತಿನ ಅಧಿಕಾರದಿಂದ ವಂಚಿಸಿ ಗುಲಾಮಳನ್ನಾಗಿಸಿದ್ದು ಯಾರು? ಈ ಗುಲಾಮಗಿರಿಯು ನಿರಂತರವಾಗಿ ಜೀವಂತವಿರುವಂತೆ ನೋಡಿಕೊಳ್ಳುತ್ತಾ ಅದಕ್ಕಾಗಿ ದಿನದ 24 ಗಂಟೆ ದುಡಿಯುವವರು ಯಾರು ಎನ್ನುವುದು ನಾವು ತಿಳಿಯಬೇಕಾಗಿದೆ. ಇದರೊಂದಿಗೆ ಇನ್ನಷ್ಟು ಸಂಗತಿಗಳು ನಾನು ನಿಮಗೆ ಹೇಳಬೇಕಿದೆ. ಮೇಲ್ವರ್ಗ ನಿಯಂತ್ರಿತ ಮಾಧ್ಯಮಗಳು ಬಸವಣ್ಣನವರು ಬ್ರಾಹ್ಮಣ್ಯವನ್ನು ವಿರೋಧಿಸಿ ಈ ನೆಲದಲ್ಲಿ ಲಿಂಗಾಯತ ಎಂಬ ಹೊಸ ವೈಚಾರಿಕ ಧರ್ಮ ಸ್ಥಾಪಿಸಿದ್ದು, ಬುದ್ಧ ಈ ನೆಲದ ಅನ್ಯಾಯವನ್ನು ಖಂಡಿಸಿ ಅದಕ್ಕೆ ಪರ್ಯಾಯ ಧರ್ಮ ಸ್ಥಾಪಿಸಿದ್ದು, ಫುಲೆ ದಂಪತಿಗಳು, ಸಂತ ತುಕಾರಾಮ, ಪೆರಿಯಾರ, ಗಾಂಧಿ, ವಿವೇಕಾನಂದ, ದಯಾನಂದ ಸರಸ್ವತಿ ಮುಂತಾದ ಮಹಾತ್ಮರು ಈ ನೆಲದಲ್ಲಿ ಬ್ರಾಹ್ಮಣ್ಯದ ಅನ್ಯಾಯ ಶೋಷಣೆಯ ದಬ್ಬಾಳಿಕೆಗಳನ್ನು ಖಂಡಿಸಿ ಹೊಸ ವೈಚಾರಿಕ ವಿಚಾರಗಳನ್ನು ಪ್ರತಿಪಾದಿಸಿದ್ದನ್ನು ಯಾವತ್ತೂ ಚರ್ಚಿಸುವುದಿಲ್ಲ. ಅಂಬೇಡ್ಕರ್ ಅವರಿಗೆ ಆದ ಅಪಮಾನವನ್ನು ಮತ್ತು ಭಾರತದ ಸಂವಿಧಾನ ರಚಿಸಲು ಅವರು ಪಟ್ಟ ಶ್ರಮ ಮತ್ತು ಅದರಿಂದ ಭಾರತದ ವಂಚಿತ ಜನಾಂಗಕ್ಕಾದ ಉಪಯೋಗಗಳನ್ನು ಈ ವೈದಿಕ ವ್ಯಾಧಿ ಮಾಧ್ಯಮಗಳು ಎಂದಿಗೂ ತೋರಿಸುವುದಿಲ್ಲ. ಬುದ್ಧನನ್ನು ಕಾಲ್ಪನಿಕ ಹರಿಯ ದಶಾವತಾರದಲ್ಲಿ ಸೇರಿಸಿ ಬಸವಣ್ಣ, ತುಕಾರಾಮ ಮುಂತಾದ ಸುಧಾರಣಾವಾದಿಗಳನ್ನು ಭಕ್ತಿ ಪಂಥದ ಶ್ರೇಷ್ಠರೆಂದು ಬಿಂಬಿಸಿ ಗಾಂಧಿಯನ್ನು ಉಗ್ರ ಹಿಂದೂ ಎಂದು, ಅಂಬೇಡ್ಕರ್ ಅವರನ್ನು ದಲಿತ ಚಿಂತಕರೆಂದು ತೋರಿಸಿ ಅವರ ನೈಜ ಚಿಂತನೆಗಳನ್ನು ಹಾಗೂ ಅವರ ವೈದಿಕವಾದದ ವಿರುದ್ಧದ ಆಕ್ರೋಶವನ್ನು ಮುಚ್ಚಿಟ್ಟಿರುವ ಸನಾತನಿಗಳು ಈ ಮಹಾತ್ಮರ ಅನುಯಾಯಿಗಳನ್ನು ಅವರವರ ಜಾತಿ ಸಮುದಾಯದ ಕಟ್ಟುಪಾಡುಗಳಿಗೆ ಸಿಲುಕಿಸಿದ್ದಾರೆ. ಕಾಲಕಾಲಕ್ಕೆ ಸನಾತನಿಗಳ ಅನ್ಯಾಯಗಳನ್ನು ಜನರಿಗೆ ತಿಳಿಸಲು ವೈಚಾರಿಕ ಕ್ರಾಂತಿಗಳು ಭಾರತದಲ್ಲಿ ಘಟಿಸಿವೆ. ಹೀಗೆ ವೈಚಾರಿಕ ವಿಚಾರಗಳನ್ನು ಜನರಿಗೆ ತಿಳಿಸಿದ ಬುದ್ಧ, ಬಸವಣ್ಣ, ಫುಲೆ, ಗಾಂಧಿ ಮುಂತಾದ ಎಲ್ಲರನ್ನೂ ಕಾಡಿರುವ ವೈದಿಕ ವ್ಯಾಧಿಗಳು ಇತ್ತೀಚೆಗೆ ದಾಭೋಲ್ಕರ್, ಪನ್ಸಾರೆ, ಕಲಬುರಗಿ, ಗೌರಿ ಲಂಕೇಶ್ ಮುಂತಾದವರ ಹತ್ಯೆಗಳಲ್ಲೂ ಕೂಡ ಪಾತ್ರವನ್ನು ವಹಿಸಿದ್ದಾರೆ. ಇವರ ಉದ್ದೇಶವೇ ಬ್ರಾಹ್ಮಣ್ಯವನ್ನು ಜೀವಂತ ಇಡುವುದು, ಶೂದ್ರಾತಿ ಶೂದ್ರರು ಜಾಗೃತರಾಗದಂತೆ ತಡೆಯುವುದು ಆಗಿದೆ. ಬನ್ನಿ ಸ್ನೇಹಿತರೆ, ನಾವೆಲ್ಲರೂ ಸನಾತನವಾದದ ಕ್ರೂರ ಹುನ್ನಾರಗಳನ್ನು ಅರ್ಥ ಮಾಡಿಕೊಂಡು ಭಾರತವನ್ನು ಸನಾತನಗಳ ದುಷ್ಟ ಹಸ್ತಗಳಿಂದ ರಕ್ಷಿಸೋಣ. ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್, ಗಾಂಧಿ, ನಾರಾಯಣಗುರು, ವಿವೇಕಾನಂದರ ಕ್ರಾಂತಿಕಾರಿ ವೈಚಾರಿಕ ವಿಚಾರಗಳನ್ನು ಜನರಿಗೆ ತಲುಪಿಸಿ ಅವರಲ್ಲಿ ಜಾಗೃತಿಯನ್ನು ಉಂಟು ಮಾಡಿ ಈ ಸಮಾಜವನ್ನು ದುಷ್ಟ ಸನಾತನಗಳಿಂದ ಕಾಪಾಡಿ. ಶರಣು ಶರಣಾರ್ಥಿಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ? ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡುತ್ತಾ ಇವನ್ನು ನಿಮ್ಮ
ಸಮೀಪದ ಬಂಧುಗಳಿಗೆ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಶರಣ ಶರಣಾರ್ಥಿ.